ಪ್ರೀತಿಯ ಮಡದಿಯ ಅಕಾಲಿಕ ಸಾವಿಗೆ ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಭಾವುಕವಾಗಿ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಎಷ್ಟು ವಿಷಯವನ್ನು ಹೇಳಬೇಕೋ ಅಷ್ಟನ್ನಷ್ಟೇ ಹೇಳಿ ಅಪರ್ಣ ಅವರ ಜೀವಕ್ಕೆ ಜೀವನಕ್ಕೆ ಒಂದು ಸಾಂತ್ವನವಾಗಿದ್ದಂಥ ವ್ಯಕ್ತಿ ಇವತ್ತು ಅವರು ಕೂಡ ಅವರದೇ ಆದ ರೀತಿಯಲ್ಲಿ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಒಂದು ಹೃದಯ ತುಂಬಿದ ಅನೇಕ ಬಾರಿ ಹೃದಯ ತುಂಬದ ಒಂದು ಬೀಳ್ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಏನೇನು ಹೇಳಿದ್ದಾರೆ ಅವರು ನೋಡಿ ಅಂತಿಮ ಸಂಸ್ಕಾರ ಆಗುತ್ತೆ ಅನ್ನು ನಾನು ಕುಟುಂಬಸ್ಥನಾಗಿ ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನಾವೆಲ್ಲರೂ ಅರ್ತ್ಕೋಬೇಕಾಗಿರೋದಿಷ್ಟೇನೇನೆ ಇದೊಂದು ಕುಟುಂಬಕ್ಕೆ ಒಂದು ಒಂದು ಖಾಸಗಿ ದುಃಖ ಅಂತಿರುತ್ತೆ ಎಲ್ರಿಗೂ ಯಾವ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗುತ್ತೆ ಯಾವ ಸಮಯದಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ